ನಮ್ ಪ್ರಕಾರ ವಾಪಸ್ ಸರ್ಕ್ಯುಲೇಟ್ ಅಲ್ಲೇ ಮಾಡಿ ಡೈಲ್ಯೂಟ್ ಮಾಡ್ತಾ ಹೋಗ್ಬೇಕು. 1 ML ಇದು 100 crore ಅಪ್ರೂವಲ್ ಮಾಡ್ಕೊಂಡು ನಾವು ಟೆಂಡರ್ ಮಾಡಬೇಕು. ಅದು ಈ 1 ತಿಂಗಳೊಳಗಾಗಿ ಮಾಡ್ಕೊಳ್ತೀವಿ. ಅಪ್ರೂವಲ್ ಮಾಡಿ 1 ತಿಂಗಳಿಗೆ ಟೆಂಡರ್ ಮಾಡ್ತೀವಿ. 1 ತಿಂಗಳೊಳಗಾಗಿ ಮನೆ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಇನ್ನೊಂದು 1 ML ಸರ್ PPP ಮೋಡ್ ನೋಡ್ತೀನಿ ಸರ್. ಅದು ಫೇಲ್ ಆದ್ರೆ ಅದನ್ನ ಕೂಡ ಅಪ್ರೂವ್ ಮಾಡ್ತಾರೆ. ವಾಪಸ್ ನಾವು ವಾಟರ್ ಟ್ರೀಟೆಡ್ ವಾಟರ್ ವಾಪಸ್ ಕೊಟ್ರೆ ಡೈಲ್ಯೂಷನ್ ಆಗ್ತಾ ಹೋಗ್ತದೆ. ನಿಜಕ್ಕೂ ಕೇಳಿ, ಅದೊಂದು ರೆಂಟಲ್ ಕೊಟ್ಟಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡ್ಬಿಟ್ಟ ಅವನು. ಅದು ಯಾರಿದ್ದಾನೆ ಬಂದಲ್ಲ ಹಾರ್ದಿಕ್, 50 ಒಂದು 0 ಇದೆ ಔಟ್ಪುಟ್ ಅಂತ. ಇದೆ ಸರ್, ಬಟ್ ಟೂಸ್ ಲೆಸ್ ಫಾರ್ ದಿಸ್ ಕ್ವಾಂಟಮ್ ಆಫ್ ಇಲ್ಲ ಪಾನಿ ಮೇಲೆ ಬರುತ್ತೆ. ಮೊದಲು ಅದನ್ನ ಖಾಲಿ ಮಾಡಿ ನಮ್ಮ ಕೆರೆಗೆ ಮತ್ತೆ ನಮ್ಮ ರಾಜಕಾಲುವೆಗಳು ಇದನ್ನೆಲ್ಲ ಹರ್ಕೊಂಡು ಹೋಗ್ತಾ ಇದೆ. ಇದರ ವಿರುದ್ಧ ಒಂದು ಸೂಕ್ತವಾದ ಕ್ರಮ ತಗೋಬೇಕು ಅಂತೇಳಿ ಕಮಿಷನರ್ ಬಂದವರೇ ಖುದ್ದಾಗಿ ಭೇಟಿ ಮಾಡಿಸಿ ಮೊನ್ನೆ ನಮ್ಮ ಶಾಸಕರಾದಂಥ ಮಂಜುಳಾ ಅರವಿಂದ ಲಿಂಬಾವಳಿ ಮೇಡಮ್ ಅವರು ಮತ್ತು ಮಾಜಿ ಸಚಿವರಾದಂಥ ಅರವಿಂದ ಲಿಂಬಾವಳಿ ಸರು, ಹಾಗೆ ಅನೇಕ ನಮ್ಮ ಮುಖಂಡರುಗಳು, ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಮತ್ತು ಅನೇಕ BBMP ಅಧಿಕಾರಿಗಳು ಕೂಡ ಬಂದರು. ಎಲ್ಲರೂ ಕೂಡ ಏನು ವಾಸ್ತವ ಬಂದಿದೆ ನೋಡಿದ್ರು. ಇವತ್ತು ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಬೇಕು. ಮತ್ತು ಏನು ನಾವು ಅನುಭವಿಸ್ತಾ ಇದ್ದೀರಿ 10 ಒಂದು 7-8 ಈ ಕಸದ ಸಮಸ್ಯೆ, ಇದನ್ನು ಶಾಶ್ವತವಾಗಿ ಪರಿಹಾರ ಮಾಡಿ. ಇಲ್ಲಿ ಹಾಕೋದು ಬೇಡ. ಇಲ್ಲಿನ ಜನತೆಯ ಆರೋಗ್ಯ ಇರ್ಬೋದು, ಹಾಗೆ ಇನ್ನಿತರ ಇರ್ಬೋದು, ಎಲ್ಲ ಕೆಡ್ತಾ ಇದೆ. ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ ಹೇಳಿದಿರಿ. ಇದನ್ನು ಇದೇ ರೀತಿ ಮುಂದುವರ್ಸಿದ್ರೆ ಇನ್ನೊಂದು ತಿಂಗಳು 2 ಕಾಲಾವಕಾಶ ಕೊಟ್ಟಿದ್ದೀರಿ. ಅದರಲ್ಲಿ ಮಾಡಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಿ ನಾವಿಲ್ಲಿ ನಿಲ್ಸೋಕ್ಕಂತೂ ಶತಸಿದ್ಧ. ಏನು ನೋಡ್ತಾ ಇದ್ದರೆ ಸ್ಟ್ರೈಕ್ ನಾವು ಮಾಡಲೇಬೇಕು. ಇದ್ರ ವಿರುದ್ಧ ಹೋರಾಡಿಲ್ಲ ಅಂದರೆ ಇದ್ರ ನಮಗೆ ಇವ್ರು ಮುಕ್ತಿ ಕೊಡಲ್ಲ. ಮತ್ತು ಇವ್ರು ಏನು ಮಳೆ ಬಿಂದು ನಿಂತೋತದಲ್ಲ, ಹನಿ ನೀರು ನಿಲ್ಲಲ್ಲ ಅಂತ. ಹಾಗೆ ಇವ್ರು ಮಾಡಿರೋಂಥ ಕೆಲಸಗಳದ್ದು ಇನ್ನೂ ಕೂಡ ನೀವು ನೋಡ್ತಾ ಇದ್ದೀರ, ಲಿಚ್ಚಾಡ್ ಇರ್ಬೋದು, ಇನ್ನೊಂದು ಇರ್ಬೋದು, ಈಗ ಕೋಟ್ಯಾಂತರ ಲೀಟ್ರು ಅಲ್ಲಿ ಸ್ಟಾಕ್ ಆಗಿದೆ. ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀರಿ. ಅದೇ ರೀತಿ ಕಮಿಷನರು ಮತ್ತು ನಮ್ಮ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರಾದಂಥ ಮಂಜುಳಾ ಮೇಡಮ್ ಅವರು ನೇತೃತ್ವದಲ್ಲಿ ಸಭೆ ಮಾಡಿದಿರಿ. ಈ ಸಭೆಯಲ್ಲಿ ಅವರು ಎಲ್ಲನೂ ಕೂಡ ಏನು ಈ ರಸ್ತೆ ದುರಸ್ತಿ ಆಗಿದೆ, ಇಲ್ಲಿ ಕುಡಿಯೋ ನೀರು ಇರ್ಬೋದು, ಏನೇನು ಮೂಲಭೂತ ಬೇಕು ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದರೆ, ಇವ್ರು ಏನಾದರೂ ನಮ್ಮ ಭರವಸೆ ಈಡೇರಿಸಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ BBMP ವಿರುದ್ಧ. ಮತ್ತು ಈ ಡಂಪಿಂಗ್ ಯಾರ್ಡ್ನ ಏನಿದೆ ನಾವು ಸ್ಥಗಿತ ಮಾಡ್ತೀರಿ, ಇಲ್ಲಿನ ಜನತೆ ಮತ್ತು ನಾವು ಎಲ್ಲ ಸೇರಿ ಅಂತೇಳಿ ಅವ್ರು ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ BBMP ಕಮಿಷನರ್ಗೆ. ಅವ್ರು ಅದೇ ರೀತಿಯಾಗಿ ಒಪ್ಕೊಂಡು ಇದನ್ನು ಸರ್ಕಾರ ಮಟ್ಟಕ್ಕೂ ಮುಟ್ಟಿಸಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲನೂ ಕೂಡ ಜನಗಳಿಗೆ ಏನು ಒಳ್ಳೆಯದಾಗಬೇಕು ಅದನ್ನು ಕಾರ್ಯರೂಪ ತರ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ. ಜನಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ. ಮತ್ತು ಎಲ್ಲ ಬೋರ್ವೆಲ್ಲಲ್ಲೂ ಕೂಡ ಈಗ ಲಿಚೆಡ್ ನೀರು ಬರ್ತಾ ಇದೆ. ಕುಡಿಯೋ ನೀರು ಬೋರ್ವೆಲ್ಗಳು ಮತ್ತು ಬಾವಿಗಳೆಲ್ಲ ಈಗ ಲಿಚೆಡಿಂದ ತುಂಬ್ಕೊಂಡು ತುಂಬ ಕಲುಷಿತವಾಗಿದೆ. ಕುಡಿಯೋ ನೀರು ಕೂಡ ಹಾಹಾಕಾರ ಆಗಿದೆ ಇಲ್ಲಿ. ಮತ್ತು ಎಷ್ಟೋ ದನಗಳು ದನಕರುಗಳು ನೀರು ಕುಡಿತಾ ಇತ್ತು ಕೆರೆಯಲ್ಲೆಲ್ಲ, ಈ ಕುಡಿಯೋಂಥ ಪರಿಸ್ಥಿತಿಯಲ್ಲಿಲ್ಲ. ಅದು ಕೂಡ ಹದಗೆಟ್ಟಿದೆ BBMP ಅವರಿಂದ. ಮತ್ತು ಪ್ರತಿನಿತ್ಯ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಗಾಳಿಯಲ್ಲಿ ಸ್ಮೆಲ್ ಬರ್ತಾ ಇದೆ, ಇದನ್ನು ಕೂಡ ಸರಿಪಡಿಸ್ಬೇಕು ಅಂತ ಹೇಳಿ ನಾವೆಲ್ಲನೂ ವಿಚಾರ ತಿಳಿಸಿದ್ದೀರಿ. ಹಾಗೆಯೇ ಇಲ್ಲಿ ಜನಗಳಿಗೆ ಹೆಲ್ತ್ ಕ್ಯಾಂಪ್ ಇರ್ಬೋದು, ಹಾಗೆಯೇ ಮುಖ್ಯವಾಗಿ ಕುಡಿಯುವ ನೀರು ಮತ್ತು ಈ ಲಿಚೆಡ್ ಏನಿದೆಯೋ ಈ ಕೆರೆಗಳಿಗೆಲ್ಲ ಕುಲುಷಿತ ಆಗ್ತಾ ಇದೆ ಅಲ್ಲ, ಇದನ್ನು ಕೂಡ ತೆಗಿಬೇಕು ಅಂತ ತಾಕೀತು ಮಾಡಿದ್ದೀರಿ. ಮತ್ತು ಇವರು ಲಾರಿ ಓಡಾಡೋಂಥ ರಸ್ತೆಗಳೆಲ್ಲ ಏನು ಅಧ್ವಾನ ಆಗಿದೆ ಇವಾಗ. ನಮ್ಮ PWD ರೋಡ್ಸ್ ಎಲ್ಲ ತುಂಬ ಈ ಹೆವಿ ಟನ್ ಲಾರಿಗಳು ಬಂದಿರೋದೆಲ್ಲ ಗಲೀಜಾಗಿದೆ. ಆ ರಸ್ತೆಗಳನ್ನೆಲ್ಲ ಸರಿ ಮಾಡಿಸ್ಕೊಬೇಕು ಅಂತ ಸರಿಪಡಿಸ್ಬೇಕು ಅಂತ ಕೇಳಿದ್ದೀವಿ. ಮತ್ತು ಮುಖ್ಯವಾಗಿ ಇಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ಅಕ್ಕಪಕ್ಕ ಊರುಗಳಲ್ಲಿ ಈ ಡಂಪಿಂಗ್ ಯಾರ್ಡ್ ಪಕ್ಕ ಅಂತ ನಾವು ಹೇಳಿದಿರಿ. ಅದಕ್ಕೆ ಕಮಿಷನರ್ ಅವರು ನಾವು ಕೂಡ ಸರ್ಕಾರ ಜೊತೆ ಮಾತಾಡಿ ತಿಳಿಸ್ತೀರಿ ಅಂತ ಹೇಳಿದ್ದಾರೆ. ಆಯಿತು, ಮುಂದಿನ ದಿನಗಳಲ್ಲಿ ಅವರೇನಾದರೂ ಇದನ್ನೆಲ್ಲ ಸರಿ ಮಾಡಿದೆ ಅಂದರೆ ಈ ಡಂಪಿಂಗ್ ಯಾರ್ಡ್ನ ಮುಚ್ಚೋದಂತೂ ಒಂದು ಉಗ್ರವಾದ ಹೋರಾಟ ಮಾಡಿ ನಾವು ಇದ್ರ ವಿರುದ್ಧ. ಈ ಏನು ಈ ಡಂಪಿಂಗ್ ಯಾರ್ಡ್ ಇದೆ ಇದನ್ನು ನಿಲ್ಸೋ ಅಂತ ಕೆಲಸ ನಾವು ಮಾಡ್ತೀವಿ ಎಲ್ಲರೂ ಮುಂದಿನ ದಿನ. ಆಯುಕ್ತರು ಈಗ 1 ಲೇಟಿಂಗ್ ಟೈಮಲ್ಲಿ ನಾನು ಇದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಹೇಳ್ತೀನಿ, ಇನ್ನೊಂದು 15 ದಿನದಲ್ಲಿ ನಾನು ಮೀಟಿಂಗ್ ಮಾಡೋಣ ಅಂತ ಹೇಳಿದರೆ, ಆಯುಕ್ತರು ಒಂದು ಉತ್ತಮವಾದಂಥ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ನಾವು ಕಾಯ್ತಾ ಇದ್ದೀವಿ. ಅದಾಗಲಿಲ್ಲ ಅಂದರೆ ನಮ್ಮ ದಾರಿ ನಮ್ಮದು ಹೋರಾಟ ಇದ್ದೇ ಇದೆ, ಮಾಡೇ ಮಾಡ್ತೀರಿ. ಈ BBMP ಮತ್ತು ಈ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸೋಂಥ ಕೆಲಸ ಮಾಡೇ ಮಾಡ್ತೀವಿ. ಇಲ್ಲಿ ಸಭೆ ಆಯ್ತಲ್ಲ, ಈಗ ನಮ್ಮದೇ ಪಂಚಾಯತ್ ಇದು ಕಸದ ಘಟಕ, ಇಲ್ಲಿ ನಾವೇನು ಹಸಿ ಕಸ ಒಣ ಕಸ ವಿಂಗಡಣೆ ಮಾಡ್ತಾ ಇದ್ದೀರಿ. ಇದನ್ನೇ ಒಂದು ಎಕ್ಸಾಂಪಲ್ ಕೊಡ್ರಿ, ಒಂದು ಸಣ್ಣ ಗ್ರಾಮ ಪಂಚಾಯತಿ ಏನು ಮಾಡ್ಬೋದು ನೀವು ಅಂತ ಬೃಹದಕಾರವಾಗಿರೋಂಥ BBMP ಮತ್ತು ಸರ್ಕಾರ ನೀವೆಲ್ಲಾಂದರೆ ಅಲ್ಲ ಅದನ್ನು ಅವೈಜ್ಞಾನಿಕವಾಗಿ ಎಸಿತಾ ಇದ್ದೀರಾ, ನೋಡಿ ನಾವು ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತ ಇಲ್ಲೇ ಕೂರಿಸಿ ಉದಾಹರಣೆ ತೋರಿಸಿ ಮೀಟಿಂಗ್ ಮಾಡಿದ್ದೀರಿ. ಅವ್ರಿಗೊಂದು ಪಾಠ ಆಗಲಿ ಅಂತ BBMP.